ಜಗಳೂರುಪಟ್ಟಣ ಎಪಿಎಂಸಿ ಆವರಣದಲ್ಲಿ ಗುರುವಾರ ಕೃಷಿ ಇಲಾಖೆ ಅಡಿ ಕೃಷಿ ಅಭಿಯಾನದ 2022-23 ಸಾಲಿನ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕ ಎಸ್ವಿ ರಾಮಚಂದ್ರಪ್ಪನವರು ಹಸಿರು ನಿಶಾನೆ ತೋರಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿ ಬಳಿಕ ರೈತರಿಗೆ ಮೆಕ್ಕೆಜೋಳ ಬೀಜ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸಂತೋಷ್ ಕುಮಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ ಸಿದ್ದಪ್ಪ ಕೃಷಿ ಸಹಾಯಕ ನಿರ್ದೇಶಕ ಶ್ರೀನಿವಾಸಲು ತಾಲೂಕು ಕಚೇರಿ ಆರ್ಇ ಕುಬೇರ್ ನಾಯಕ್ ಬಿಜೆಪಿ ಮಂಡಲದ ಅಧ್ಯಕ್ಷ ಪಲ್ಲಗಟ್ಟೆ ಮಹೇಶ್ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕರ್ತರು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬೆಳಿತಕ್ಕಂಥ ಏರಿಯಾ ಸೋಯಿಂಗ್ ಏರಿಯಾ 37,000 ಮೆಕ್ಕೆಜೋಳ ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಹಾಗೆ ಕಾಟನ್ 3,000 ಎಕರೆ ಎಕ್ಸ್ಟೆಂಡ್ ಪ್ರದೇಶಕ್ಕೆ ಕೊಡ್ತಾ ಇದ್ದೀವಿ 10,000 ಮಾಮೂಲು ಎಕರೆ ಪ್ರದೇಶಕ್ಕೆ ರಾಗಿ ಗ್ರೌಂಡ್ ನೆಟ್ ರಾಗಿ 4,000 ಎಕ್ಟೇರ್ ಸನ್ಫ್ಲವರ್ 186 ಎಕ್ಟೇರ್ಗೆ ಹಾಗೆ ಸೀಡ್ ಸೇಲ್ಸ್ ಪಾಯಿಂಟ್ಗಳನ್ನ ಕಸಬಾದಲ್ಲಿ 2 ಪಾಯಿಂಟ್ಗಳನ್ನು ಮಾಡಿದ್ದೀವಿ ಎಪಿಎಂಸಿ ಮತ್ತು ಟಿಪಿಎಸಿ ಇದರಲ್ಲಿ ಉತ್ಪಾದಕ ಸಂಘದಲ್ಲಿ ಬಿಳಿಚೋಳನಲ್ಲಿ ಆರ್ಎಸ್ಗೆ ಪಿಎಸ್ಗೆ ಅಲೆಕಲ್ಲು ಪಿಎಸ್ಗೆ ಮತ್ತು ಹಸಗೋಡು ಟೋಟಲ್ 3 ಹಾಗೆ ಹೊಸಕೆರೆಯಲ್ಲಿ 5 ಸೆಂಟರ್ಸ್ ಒಟ್ಟು ಟೋಟಲ್ 10 ಸೆಂಟರ್ಗಳನ್ನ ನಾವು ಮಾಡಿದ್ದೇವೆ ಈ ಸಲ ಹಾಗೆ ಟೋಟಲ್ ಸೀಡ್ಸ್ನ ನನಗೆ ಪ್ಲೇಸ್ಮೆಂಟ್ ಮಾಡ್ತಾ ಇರೋದು ರೈತರಿಗೆ ಕೊಡ್ತಕ್ಕಂಥ ಸೀಡ್ಸ್ ರಾಗಿ 30 ಕ್ವಿಂಟಾಲು ಮೇಜು 1,100 ಕ್ವಿಂಟಾಲು ಬಾಜ್ರ 12 ಕ್ವಿಂಟಾಲು ಸಿರಿಧಾನ್ಯ 3 ಕ್ವಿಂಟಾಲು ಗ್ರೌಂಡ್ನಟ್ ಶೇಂಗಾ 2,676 ಕ್ವಿಂಟಾಲು ಹಾಗೆ ಸಬ್ಸಿಡಿ ಮೇಜ್ ರೇಟು 1 ಕೆಜಿಗೆ 20 ರೂಪಾಯಿ ಎಸ್ ಸಿ ಎಸ್ ಟಿ 30 ರೂಪಾಯಿ ರಾಗಿ 18 ರೂಪಾಯಿ ಎಸ್ ಸಿ ಎಸ್ ಟಿಗೆ 2 ರೂಪಾಯಿ 27 ಗ್ರೌಂಡ್ನಟ್ 27 ಎಸ್ ಸಿ ಎಸ್ ಟಿ 37 ಈ ವರ್ಷದ ನಮ್ಮ ಕೃಷಿ ಇಲಾಖೆಯಿಂದ ಕೊಡ್ತಕ್ಕಂಥ ರೈತರಿಗೆ ಇವುಗಳನ್ನು ಕೊಟ್ಟಿದ್ದೀನಿ ನಾನು ನಮ್ಮ ಕೃಷಿ ಅಧಿಕಾರಿಗಳಿಗೆ ಮತ್ತು ಹೇಳೋದೇನಪ್ಪ ಅಂದರೆ ಆರ್ಟಿಕಲ್ಚರ್ನವರಿಗೆ ಉತ್ತಮ ಬೀಜ ಕೊಡ್ರಿ ರೈತರು ಇದನ್ನು ಹಾಕಿ ನೊಂದ್ಕೋಬಾರ್ದು ನೊಂದ್ಕೊಂಡ್ರೆ ಎಲ್ಲರಿಗೂ ತಟ್ಟಿದ್ದು ಶಾಪ ಅದು ಆದ್ದರಿಂದ ಸೀಡ್ಸನ್ನು ಒಳ್ಳೆ ಕಂಪ್ನಿಗಳನ್ನ ಆರಿಸ್ಬಿಟ್ಟು ನಿಖರವಾಗಿ ಪ್ರಮಾಣೀಕರಿಸಿದ ಸೀಡ್ಸನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಪೂರ್ವ ಮುಂಗಾರು ತುಂಬ ಚೆನ್ನಾಗಿರುತ್ತೆ ಇದರಿಂದ ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ತುಂಬ ಜನ ರೈತರು ಹತ್ತಿ ಕಡೆ ಬಣ್ಣ ತೋರಿಸ್ಬಿಟ್ಟು ಸುಮಾರು 3,000 ಹೆಕ್ಟರ್ ಬಿತ್ತನೆಯಾಗಿರುತ್ತೆ ಈ ದಿನ ಮಾನ್ಯ ಶಾಸಕರು ಬಿತ್ತನೆ ಬೀಜ ಮಾರಾಟ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ ತಾಲೂಕಾದ್ಯಂತ ಟೋಟಲ್ 10 ಕೇಂದ್ರಗಳನ್ನು ನಾವು ಇವತ್ತು ಬಿತ್ತನೆ ಬೀಜ ಮಾರಾಟ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ವಿ ಕಸಬು ಹೋಬಳಿಯಲ್ಲಿ ಎಪಿಎಂಸಿ ಬೋರ್ಡ್ ನಂಬರ್ 1 ಒಂದು ಕೇಂದ್ರ ಇನ್ನೊಂದು ಅನ್ಬೂರು ರೈತರ ಉತ್ಪಾದಕರ ಸಂಸ್ಥೆ ಕಂಪ್ನಿ ಅನ್ಬೂರಲ್ಲಿ ಒಂದಿದೆ ಇಲ್ಲಿ ಟೋಟಲ್ ಕಸಬದಲ್ಲಿ 2 ಬಿಳಿಚೋಡಲ್ಲಿ 3 ಮಾಡಿದ್ವಿ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ 1 ಹಾಲೇಕಲ್ಲು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ 1 ಮತ್ತು ಹಸದೋಡು ಪಿಎಸ್ಸಿಎಸ್ಎಲ್ ಟೋಟಲ್ ಬಿಳಿಚೋಡಲ್ಲಿ 3 ಹಾಗೆ ಹೊಸಕೆರೆಯಲ್ಲಿ 5 ಕೇಂದ್ರಗಳು ಮಾಡಿದ್ವಿ ಒಂದು ಹೊಸಕೆರೆ ರೈತ ಸಂಪರ್ಕ ಕೇಂದ್ರ 1 ಎಫ್ ಪಿ ಒ ಹೊಸಕೆರೆ ಎಫ್ ಪಿ ಒ ಸಕ್ಕೆ ಮತ್ತು ಪ್ಯಾಕ್ಸ್ ಬಸವನಕೋಟೆ 1 ಪ್ಯಾಕ್ಸ್ ಕಚೇನಹಳ್ಳಿ 1 ಟೋಟಲ್ 10 ಬಿತ್ತನೆ ಬೀಜ ಕೇಂದ್ರ ಇದು ಮಾಡಿದ್ವಿ ಒಟ್ಟಾರೆ ಎಲ್ಲ ಕೇಂದ್ರಗಳಲ್ಲಿ ಈಗಾಗಲೇ ಇದು ದಾಸ್ತಾನು ಮಾಡಿದ್ವಿ ಸುಮಾರು 3,800 ಕ್ವಿಂಟಾಲನ್ನು ಈಗಾಗಲೇ ದಾಸ್ತಾನಾಗಿದೆ ದಾಸ್ತಾನು ಮಾಡ್ತಾ ಇದ್ದೀವಿ ಬಿತ್ತನೆ ಬೀಜಕ್ಕೆ ಯಾವುದು ಕೊರತೆ ಇಲ್ಲ ಹಾಗೆ ರಸಗೊಬ್ಬರಗಳು ಸಹ ಏನು ಯೂರಿಯಾ ಡಿ ಎ ಪಿ ಹಾಗೂ ಪೊಟ್ಯಾಷ್ ಕಾಂಪ್ಲೆಕ್ಸ್ ಏನಿದೆ
ಎಲ್ಲ ಪರಿಕರ ಮಾರಾಟಗಳಲ್ಲಿ ದಾಸ್ತಾನು ಮಾಡಿದ್ವಿ ಗುಣಮಟ್ಟಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲ ಪರಿಕರ ಮಾರಾಟಗಳಲ್ಲಿ ಮಾರಾಟ ಅಂಗಡಿಗಳಲ್ಲಿ ಏನೇನಿದೆ ಎಲ್ಲ ನಾವು ಬಿತ್ತನೆ ಬೀಜ ನಾವು ಸಂಗ್ರಹಣೆ ಮಾಡಿದ್ವಿ ಈಗ ಪ್ರಯೋಗಗಳಿಗೆ ಕಳಿಸ್ಬಿಟ್ಟು ಅದನ್ನು ಮೊಳಕೆ ಪ್ರಮಾಣವನ್ನು ಏನು ಮಾಡ್ತೀವಿ ಹಾಗೆ ಈಗೇನು 10 ಮಾರಾಟ ಮಳಿಗೆಯಲ್ಲಿ ಏನು ಬಿತ್ತನೆ ಬೀಜ ಇಟ್ಟಿದ್ವಿ ಅಲ್ಲೂ ಸಹ ಸ್ಯಾಂಪಲ್ ಡ್ರಾ ಮಾಡಿಬಿಟ್ಟು ಮಳಿಗೆಗೆ ಇದಕ್ಕೆ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತೀವಿ ರಸಗೊಬ್ಬರಗೂ ಏನು ಕೊರತೆ ಇಲ್ಲ ರೈತರಲ್ಲಿ ಒಂದು ಏನು ಮನವಿ ಅಂತಂದರೆ ದಯಮಾಡಿ ರೈತರು ಹರಿಬಿರಿ ಮಾಡಿ ಬಿತ್ತನೆ ಮಾಡೋಕೆ ಹೋಗ್ಬೇಡ್ರಿ ಸಮಾಧಾನವಾಗಿದ್ದು ಬಿತ್ತನೆ ಬೀಜ ಎಲ್ಲ ಸಿಗತ್ತೆ ಸಮಾಧಾನವಾಗಿ ತೊಗೊಂಡ್ಬಿಟ್ಟು ತೇವಾಂಶ ನೋಡ್ಕೊಂಡ್ಬಿಟ್ಟು ಬಿತ್ತನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಒಂದು ರೈತರಿಗೆ ಸಲಹೆಯನ್ನು ನೀಡೋಕ್ಕೆ ಬಯಸ್ತೀವಿ ನಮಗೆ ಇಲ್ಲಿವರೆಗೆ ದಾಸ್ತಾನು ಮಾಡಿದ್ವಿ ಹಾಗೆ ಮೆಕ್ಕೆಜೋಳ 1100 ಕ್ವಿಂಟಲನ್ನು ಎಲ್ಲ ಹತ್ತಿ ಕೇಂದ್ರದಲ್ಲಿ ದಾಸ್ತಾನು ಕರೆಸಿದ್ವಿ ಸಜ್ಜೆ ಒಂದು 12 ಕ್ವಿಂಟಲ್ ದಾಸ್ತಾನಾಗಿದೆ ಸಿರಿಧಾನ್ಯಗಳು ಒಂದು 3 ಕ್ವಿಂಟಲ್ಲು ಹಾಗೆ ಶೇಂಗಾ 2656 ಕ್ವಿಂಟಲ್ಲು ಇದನ್ನಾಗಲೇ ನಮಗೆ ಸರ್ವಜಿ ಆದೇಶ ಕೊಟ್ಟಿದ್ದಾರೆ ಅವರು ನೆಕ್ಸ್ಟ್ ವೀಕಲ್ಲಿ ಎಲ್ಲರೂ ದಾಸ್ತಾನು ಕರೆಸ್ತಾರೆ ಎಸ್ಸಿ ಎಷ್ಟಿಗೆ ನಮಗೆ ಮೆಕ್ಕೆಜೋಳಕ್ಕೆ 1 ಕೆಜಿ ಬಿತ್ತನೆ ಬೀಜಕ್ಕೆ ಜನರಲ್ಗೆ 20 ರೂಪಾಯಿ ಸಬ್ಸಿಡಿ ಹಾಗೆ ಎಸ್ಸಿ ಎಷ್ಟಿಗೆ 30 ರೂಪಾಯಿ ಸಬ್ಸಿಡಿ ರಾಗಿಗೆ 1 ಕೆಜಿಗೆ 18 ರೂಪಾಯಿ ಇದೆ ಎಸ್ಸಿ ಎಷ್ಟಿಗೆ 27 ರೂಪಾಯಿ ಹಾಗೆ ಶೇಂಗಾಗೆ 27 ರೂಪಾಯಿ ಸಾಮಾನ್ಯ ರೈತರಿಗೆ ಎಸ್ ಸಿ ಎಸ್ ಟಿಗೆ 37 ರೂಪಾಯಿ 50 ಪ್ರತಿ ಕೆಜಿಗೆ ಸಬ್ಸಿಡಿ ಇದೆ